ಜಿಲ್ಲೆಯ ಒಂದು ಜವಾಬ್ದಾರಿ ಸಣ್ಣ ಸಂಸದರು ಏನು ಹೇಳ್ತಾರೆ ಗಾದೆ ಅಂತೆ, ಗಾಳಿಯಲ್ಲಿ ಬಂದವರು ಗಾಳಿಯಲ್ಲೇ ತೂರ್ಕೊಂಡು ಹೋಗ್ತಾರೆ ಅಂತೇಳಿ. ಆದರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಈ ಒಂದು ಸಂಸದರು ತಮ್ಮ ಅಧಿಕಾರವನ್ನು ಚಲಾಯಿಸಿ ಏನು ನಿನ್ನೆ ಪ್ರವಾಸಿ ಮಂದಿರದಲ್ಲಿ ಆಗಲೆ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಇಲ್ಲ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿರ್ಬೋದು, ಇಲ್ಲ ಉಸ್ತುವಾರಿ ಕಚೇರಿಯಲ್ಲಿರ್ಬೋದು, ಅಧಿಕಾರಿಗಳನ್ನು ಸಭೆ ನಡೀಬೇಕು. ಯಾಕಂದರೆ ಒಮಿಕ್ರಾನ್ ಮೂರನೇ ಅಲೆ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳನ್ನು ಸಭೆ ಕರೆಯಬೇಕಾದ ಮುನ್ಸ್ವಾಮಿ ಸಂಸದರಾದ ಮುನ್ಸ್ವಾಮಿ ಅವರು ಏಕಾಏಕಿ ಅಬಕಾರಿ ಇಲಾಖೆ, ನಗರಸಭೆ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಪ್ರತ್ಯೇಕವಾಗಿ ಏನು ಒಂದು ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆಯುವ ಮುಖಾಂತರ ಅಕ್ರಮಗಳಿಗೆ ಅನುವು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ಯುವತನಿಗೆ ಇವ್ರಿಗೆ ಗೊತ್ತಾಗ್ತಾ ಇರೋದು. ಸುಮಾರು ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳ ಬಾಳನ್ನು ಕಿತ್ತುಕೊಳ್ಳುತ್ತಿರುವ ಈ ಅಕ್ರಮ ಮದ್ಯ ಮಾರಾಟದ ಪ್ರಯುಕ್ತ ಎಲ್ಲ ಹೋರಾಟಗಳು ನಡೆದರೂ ಇವ್ರ ಕಣ್ಣು ಕಾಣಿಸಲ್ಲ. ನಿನ್ನೆ ಮಾತ್ರ ಕರೆದ್ಬೋದು ಬಡವರ ಮಂಗಲ್ಯನ್ನು ಕಿತ್ಕೊಳ್ತಾರೆ ಅಧಿಕಾರಿ ಅಧಿಕಾರಿಗಳು ಹೇಳ್ತಾರೆ. ಅದರಂತೆ ನಗರಸಭೆ ಅಧಿಕಾರಿಗಳು ಅನ್ನು ಯಾವ ರೀತಿ ಅವರು ಅಂದರೆ ನಗರಾದ್ಯಂತ ಅಕ್ರಮವಾಗಿ ಈ ಸತ್ತುಗಳು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರನ್ನ ಹೇಳ್ತಾ ಇದ್ದಾರೆ. ಅದು ಈ ಸತ್ತುಗಳು ಮಾಡಿಕೊಂಡ್ರೆ ಇವತ್ತು ನಿಮ್ಮ ಕಣ್ಣು ಕಾಣಿಸ್ತಾ ಇರೋದು. ಅದರ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಯಾಕಂದರೆ ಒಮಿಕ್ರಾನ ಮೂರನೇ ಅಲೆ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬ ತುಳುಕೋದಕ್ಕೆ ಡಿ ಎಸ್ ಮತ್ತು ಜಿ ಎ ಅವರು ಈ ಒಂದು ಎ ಸಿ ಬಿ ಬಲೆಗೆ ಬಿದ್ದಿರೋದೇ ಕಾರಣವಾಗಿದೆ, ಒಂದು ಉದಾಹರಣೆಯಾಗಿದೆ. ಒಟ್ಟಾರೆಯಾಗಿ ಸಂಸದರು ತಮ್ಮ ಹಿಟ್ಲರ್ ಧೋರಣೆಯನ್ನು ಅಧಿಕಾರಿಗಳ ಮೇಲೆ ಚಲಾಯಿಸಿ ಒಟ್ಟಾರೆ ಕೋಲಾರ ಜಿಲ್ಲೆಯ ಯಾವುದೇ ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಉದ್ದೇಶದಿಂದ ಪ್ರತ್ಯೇಕವಾಗಿ ಇಲಾಖಾವಾರು ಅವರನ್ನು ಸಭೆ ಕರೆದು ಏಕರೂಪದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಕೋಲಾರದ ಹಿಟ್ಲರ್ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಕೂಡಲೇ ಮಾನ್ಯ ಸಂಸದರಿಗೆ ಈ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ದಲಿತ ಕೂಲಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇತ್ಯರ್ಥ ಮಾಡಬೇಕಂದ ಒಂದು ಮನಸ್ಥಿತಿ ಇದ್ದರೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆಯನ್ನು ಕರೆದು ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ತಮ್ಮ ಏಕಪ್ರಾತ್ಯದ ಅಧಿಕಾರವನ್ನು ಚಲಾಯಿಸೋರು ಖಂಡಿತವಾಗಲೂ ಇದು ಒಳ್ಳೆಯದಲ್ಲ ಅಂತ ನಾವು ಬಯಸ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲ ಅವರು, ಹುಚ್ಚುವಾರು ಸಚಿವರು. ಯಾಕಂದರೆ ಬಿ ಜೆ ಪಿ ಕಾರ್ಯಕರ್ತರ ಸಭೆಗಳಿಗೆ ಸೀಮಿತವಾಗಿ ಅವರೇನು ಹೇಳ್ತಾರೆ ಗೊತ್ತಾ, ಮಾಧ್ಯಮದವರು ಮತ್ತು ಪತ್ರಿಕೆಯವರು ಕೇಳಿದ್ರೆ ನಾನು ಕಾಯಂ ಉಸ್ತುವಾರಿ ಸಚಿವನಲ್ಲ, ನಾನು ಏನಾದರೂ ಹುಚ್ಚುವಾರಿ ಸಚಿವನಾಗಿ ಬಂದಿದ್ದೀನಿ, ನನಗೆ ಯಾವುದೇ ರೀತಿಯ ಸರ್ಕಾರದ ಅಧಿಕೃತ ಘೋಷಣೆ ಆಗಿಲ್ಲ. ಯಾಕಂದರೆ ಒಂದು ಕೆ ಜಿ ಎಫ್ ಅಲ್ಲಿ ನಗರಸಭೆಯ ಒಂದು ವಾರ್ಡ್ನ ಒಂದು ಚುನಾವಣೆ ನಡೀತದೆ ಅಂದರೆ ಆ ಒಂದು ಚುನಾವಣೆ ಪ್ರಚಾರಕ್ಕಾಗಿ ಬರ್ತಾರೆ. ಇಲ್ಲಿನ ಅಕಾಲಿಕ ಮಳೆಯಿಂದ ತತ್ತರಿಸಿರುವ ರೈತರಿಗೆ ಸಮರ್ಪಕವಾಗಿ ಬೆಳೆ ವಿಮೆ ಬರ್ತಾ ಇಲ್ಲ, ದಲಿತರ ಮತ್ತು ಕೂಲಿ ಕಾರ್ಮಿಕರ ಇದು ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಲಿಡಬೇಕಂದ್ರೆ ದಲ್ಲಾಳಿಗಳ ಮುಖಾಂತರ ಕಾಲಿಡಬೇಕು, ಲಂಚವಿಲ್ಲದೆ ಯಾವುದೇ ಕೆಲಸ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಕೋಲಾರ ಜಿಲ್ಲೆ ಅದಿಕಟ್ಟಿದೆ. ಏನಪ್ಪ ಬೋಧಾ ಪುಟ್ಟ ಬಂದಾ ಪುಟ್ಟ ಅವರು ಯಾವ ರೀತಿ ಉಸ್ತುವಾರಿ ಸಚಿವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಬಣ್ಣದ ಲೋಕ ಅಂದರೆ ಚಲನಚಿತ್ರ ನಿರ್ಮಾಪಕರಿಗೆ ಬಣ್ಣ ಹಚ್ಚಿಬಿಟ್ಟು ಅವರಿಗೆಲ್ಲ ಹಣ ಮಾಡ್ಕೊತಾರಲ್ಲ, ಆ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನಾಮಕಾವಸ್ಥ ಉಸ್ತುವಾರಿ ಹುಚ್ಚುವಾರು ಸಚಿವರಾಗಿ ನೇಮಕಗೊಂಡು ಮಸಿ ಒಂದು ಬಿ ಜೆ ಪಿ ಕಾರ್ಯಕರ್ತರ ಸಭೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಯಾರನ್ನ ಮನೆಯವ್ರಿಗೆ ಕೂಡ ಆಯಿತು ನಾನು ನೋಡ್ತೀನಿ ಅಷ್ಟೇ ಮಾತಾಡ್ತಾ ಇರೋದು. ಆದರೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಸ್ಥಳೀಯ ಒಂದು ಜನಪ್ರತಿನಿಧಿಗಳು ಜಿಲ್ಲೆಯ ಬಿ ಜೆ ಪಿ ಶಾಸಕರಿಲ್ಲದ ಕಾರಣ ಹೊರ ರಾಜ್ಯದ ಒಂದು ಹೊರ ಜಿಲ್ಲೆಯ ಉಸ್ತುವಾರಿ ಸಚಿವರ ನೇಮಕ ಮಾಡುವ ಮುಖಾಂತರ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಹಗರಣವಾಗಿದೆ, ಸರ್ಕಾರಿ ಆಸ್ಪತ್ರೆಗಳ ದಲ್ಲಾಳಿಗಳ ಕೂಪವಾಗಿದೆ, ಲಂಚವಿಲ್ಲದ ಯಾವುದೇ ಕೆಲಸವಾಗ್ತಾ ಇಲ್ಲ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಗೆ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಬಗ್ಗೆ ಅರಿವಿರುವಂಥವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಒಮಿಕ್ರಾನ್ ಮೂರನೇ ಅಲೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತೆ ಏನು ಇವತ್ತು ಉಸ್ತುವಾರಿ ಸಚಿವರಾಗಿ ಅದು ಕಾಯಂ ಕೋಲಾರ ಜಿಲ್ಲೆಯಲ್ಲಿ ವಾಸ ಹೊಡಬೇಕು ಅಂಥವ್ರು ಮಾತ್ರ ಉಸ್ತುವಾರಿ ಸಚಿವರು ಮಾಡಬೇಕು. ನಾಮಕಾವಸ್ಥೆ ಉಸ್ತುವಾರಿ ಸಚಿವರನ್ನು ಮಾಡಿ ಈ ಕೋಲಾರ ಜಿಲ್ಲೆಯನ್ನು ಹಾಳು ಮಾಡುವ ಸರ್ಕಾರಗಳಿಗೆ ಖಂಡಿತವಾಗಲು ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸುವ ಎಚ್ಚರಿಕೆಯನ್ನು ಜನ ಒಂದು ಸಾಮಾನ್ಯರು ಕಲಿಸ್ತಾರೆ.